ಸಿಕಿಂದ್ರಾಬಾದ್ ಉಜ್ಜಯಿನಿ ಮಹಾಂಕಾಳಿ ಬೋನಾಲ ಉತ್ಸವವು ನಡೆಯಿತು. ಈ ಬೋನಾಲ ಹಬ್ಬದ ಉತ್ಸವದಲ್ಲಿ ಜೋಗಿನಿ ಸ್ವರ್ಣಲತಾರವರ ಭವಿಷ್ಯವಾಣಿಯ ಬಗ್ಗೆ ಎಲ್ಲರೂ ಎದುರು ನೋಡುತ್ತಿದ್ರು. 2020 ವಿಪತ್ತು ಮತ್ತು ಈ ಪ್ರಪಂಚವನ್ನ ಹಾಳು ಮಾಡಿದ ಅಂದರೆ ಕೊರೋನಾ ಮಹಾಮಾರಿಯ ಬಗ್ಗೆ ಅಮ್ಮನವರು ಏನು ಹೇಳಿದ್ದಾರೆ, ಅಸಲಿಗೆ ಆ ಭವಿಷ್ಯವಾಣಿ ಏನು, ಈ ಕೊರೋನಾ ಮಹಾಮಾರಿ ಅಂತ್ಯಗೊಳ್ಳುತ್ತಾ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನಿಮಗೂ ಕೂಡ ದೇವರ ಮೇಲೆ ನಂಬಿಕೆ ಇದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ನಿಮ್ಮದೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ. ಈ ಘಟನೆ ತಿಳಿದು ಬರುತ್ತಿರುವುದು ತೆಲಂಗಾಣದ ಸಿಕಿಂದ್ರಾಬಾದ್ನಿಂದ. ಅಲ್ಲಿ ಬೋನಾಲ ಹಬ್ಬವು ಬಹಳ ಜನಪ್ರಿಯವಾದ ಹಬ್ಬ. ಈ ಹಬ್ಬದಲ್ಲಿ ಮಹಾಕಾಳಿಯನ್ನು ಪೂಜಿಸಲಾಗುತ್ತದೆ. ಆ ಉತ್ಸವದಲ್ಲಿ ಜೋಗಿನಿ ಸ್ವರ್ಣಲತಾರವರ ಮೈ ಮೇಲೆ ಬಂದಿರುವ ಅಮ್ಮನವರು ಈ ಕೊರೋನಾ ಮಹಾಮಾರಿಯ ಬಗ್ಗೆ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಲ್ಲಿನ ಪೂಜಾರಿಯೊಬ್ಬರು ಕಣ್ಣೀರು ಹಾಕುತ್ತಾ, ಅಮ್ಮ, ಈ ಸಾರಿ ನಿನ್ನ ಬೋನಾಲ ಹಬ್ಬವನ್ನ ಸರಿಯಾಗಿ ಆಚರಿಸಲು ಆಗಲಿಲ್ಲ, ಕಾರಣ ನಿನ್ನ ಭಕ್ತರು ಕೊರೋನಾ ಎಂಬ ಮಹಾಮಾರಿಯಿಂದ ಇಡೀ ಪ್ರಪಂಚವೇ ಭಯಭೀತರಾಗಿ ಪ್ರಾಣಕ್ಕಾಗಿ ಹೋರಾಡುತ್ತಿದ್ದಾರೆ, ಮತ್ತು ಈ ಕೊರೋನಾ ಮಹಾಮಾರಿಯಿಂದ ಯಾವಾಗ ನಮ್ಮನ್ನೆಲ್ಲ ಕಾಪಾಡ್ತೀಯ ತಾಯಿ ಎಂದು ಕೇಳಿದರು. ಆಗ ಅಮ್ಮನವರು, ಅವರು ಮಾಡಿದ ಪಾಪ ಅವರೇ ಅನುಭವಿಸಬೇಕು, ಅದು ತಪ್ಪದು, ಹಾಗೂ ಭವಿಷ್ಯದಲ್ಲಿ ಇನ್ನು ಹೆಚ್ಚಿನ ಕಷ್ಟಗಳನ್ನ ಎದುರಿಸಲು ತಯಾರಾಗಬೇಕು, ಜನರೆಲ್ಲ ಧೈರ್ಯವಾಗಿ ಎದುರಿಸಬೇಕು ಎಂದು ಎಚ್ಚರಿಸಿದಳು ಆ ತಾಯಿ. ಹಾಗೆಯೇ ತನ್ನ ಭಕ್ತರನ್ನ ಈ ರೀತಿ ಕಷ್ಟಪಡೋದನ್ನ ನಾ ನೋಡಲಾರೆ, ನಾನು ಎಲ್ಲರನ್ನೂ ಖಂಡಿತ ಕಾಪಾಡುತ್ತೇನೆ, ಅದಕ್ಕೆ 5 ವಾರಗಳ ಕಾಲ ನನ್ನನ್ನು ಪೂಜಿಸಿ ಯಜ್ಞ ಹೋಮಗಳನ್ನು ನಡೆಸಬೇಕು ಎಂದು ಆಜ್ಞೆಯನ್ನ ನೀಡಿದ್ದಾಳೆ ಆ ತಾಯಿ. ಆಗಲೇ ಈ ಮಹಾಮಾರಿಯಿಂದ ನೀವೆಲ್ಲ ವಿಮುಕ್ತರಾಗ್ತೀರಾ ಎಂದು ಕೂಡ ಹೇಳಿದ್ದಾಳೆ ಬೋನಾಲಮ್ಮ. ನೀವು ಕೂಡ ಈ ಮಹಾಮಾರಿಯಿಂದ ವಿಮುಕ್ತಿ ಪಡೆಯಬೇಕಾ? ಹಾಗಿದ್ರೆ ಅಮ್ಮನವರ ಈ ಆಜ್ಞೆಯನ್ನ ನೀವು ಕೂಡ ಪಾಲಿಸ್ತೀರಾ, ಯೆಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.